ಬಿಜೆಪಿ ಈಗ ಮೈತ್ರಿಯಲ್ಲಿರೋದ್ರಿಂದ ಬಿಜೆಪಿ ಹೇಗೆ ಇಲ್ಲಿ ಸ್ಟ್ರಾಟಜಿಯನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿರುತ್ತೆ ಕಾರಣ ಬಿಜೆಪಿಯ ಕ್ಯಾಂಡಿಡೇಟೇ ಆದಂತ ಯೋಗೇಶ್ವರ್ ಅಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ ಕಾಂಗ್ರೆಸ್ ಸೊ ಚನ್ನಪಟ್ಟಣ ದಂಗಲ್ನಲ್ಲಿ ಪ್ರತಿಷ್ಠೆಯ ಸಮರ ಈಗ ಸೇಡಿನ ಸವಾಲು ಕೂಡ ಇದೆ ಸಿಪಿ ಯೋಗೇಶ್ವರ್ ಕೈಕೊಟ್ಟ ಹಿನ್ನೆಲೆಯಲ್ಲಿ ದೋಸ್ತಿಗಳಲ್ಲಿ ಕುದಿ ಜಾಸ್ತಿಯಾಗಿದೆ ಜೆಡಿಎಸ್ ಪಾಳೆಯದಲ್ಲಿ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಸಮರ ತಂತ್ರ ರೆಡಿ ಆಗ್ತಾ ಇದೆ ಇತ್ತ ಬಿಜೆಪಿ ಪಾಳೆಯದಲ್ಲೂ ಕೂಡ ಸಿಪಿವೈ ಮಣಿಸಲು ತಂತ್ರಗಾರಿಕೆ ನಡೀತಾ ಇದೆ ಚನ್ನಪಟ್ಟಣ ಅಖಾಡಕ್ಕೆ ಟೀಮ್ ಒಕ್ಕಲಿಗ ಪಡೆ ಹೋಗ್ತಾ ಇದೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ ಅಶ್ವಥ್ ನಾರಾಯಣ ಅಶೋಕ್ ಸಿಟಿ ರವಿಗೆ ಚನ್ನಪಟ್ಟಣ ಟಾಸ್ಕ್ ಫಿಕ್ಸ್ ಅಂತಿದ್ದಾರೆ ಯಾರಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಯಾರೆಲ್ಲ ಹೋಗ್ತಾರೆ ಅಲ್ಲಿಗೆ ಬಹುತೇಕ ಎಲ್ರಿಗೂ ಹೋಗ್ತಾರೆ ಒಬ್ಬರಿಗೆ ಬಹು ದೊಡ್ಡ ಜವಾಬ್ದಾರಿಯನ್ನ ನೀಡ್ತಾರೆ ಅಲ್ಲಿ ಸ್ಟ್ರಾಟಜಿಯನ್ನು ಹೇಗೆ ಮಾಡಬೇಕು ಕೌಂಟರ್ ಅಟ್ಯಾಕ್ ಅನ್ನ ಹೇಗೆ ಮಾಡಬೇಕು ಏನು ಅಂತ ಹೇಳಿ ಹೈಕಮಾಂಡ್ ನಿಟ್ಟಲ್ಲಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ನಮ್ಮ ಜೊತೆ ಶಾಸಕ ಅಶ್ವಥ್ ನಾರಾಯಣ ಅವರಿದ್ದಾರೆ ಸರ್ ಸಿ ಪಿ ಯೋಗೇಶ್ ಅವರವರು ನೀವು ಕೊನೆ ಕ್ಷಣದವ್ರಿಗೆ ನೀವೇ ಭರವಸೆ ವ್ಯಕ್ತಪಡಿಸ್ತಾ ಇದ್ದೀರಿ ಇಲ್ಲ ಅವ್ರಿಗೆ ಟಿಕೆಟ್ ಸಿಗುತ್ತೆ ಕುಮಾರಸ್ವಾಮಿ ಘೋಷಣೆ ಮಾಡ್ತಾರೆ ಅಂತ ಏನಾಯಿತು ಆವತ್ತು ಅವತ್ ರಾತ್ರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಸಂಪೂರ್ಣವಾಗಿ ಐನ್ಫೈ ಮಾಡಿಕೊಂಡಿದ್ರು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು ಹಾಗಾಗಿ ಒಂದು ಆತ್ಮೀಯತೆ ಒಂದು ಪ್ರೀತಿ ವಿಶ್ವಾಸ ಸಂಪೂರ್ಣವಾಗಿತ್ತು ಈ ಒಂದು ಅವಕಾಶವಾದಿ ರಾಜಕಾರಣಿಯಾಗಿ ಇವತ್ತು ನಮ್ಮ ಪಕ್ಷವನ್ನು ತೋರೆದಿರೋದು ನಿಜಕ್ಕೂ ದುಃಖಕರ ನಮ್ಗೆ ನಿಜಕ್ಕೂ ಆಶ್ಚರ್ಯ ಆಗಿದೆ ಇವರ ನಡೆ ನನ್ನ ನಿಜಕ್ಕೂ ಈ ರೀತಿಯೂ ಆಗ್ಲಿಕ್ಕೆ ಸಾಧ್ಯವೇ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋಂಥ ನನ್ನ ಕನ್ಸ್ ಮನ್ಸಿನಲ್ಲೂ ಅಂದ್ಕೊಂಡಿಲ್ಲ ಆದರೆ ಇವತ್ತು ಹೋಗಿದ್ದಾರೆ ಅದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಲ್ಲ ಒಂದು ಸಮಾಜದ ಹಿತದೃಷ್ಟಿಯನ್ನು ಇಟ್ಕೊಂಡು ಯಾವ ರೀತಿ ಅವರು ನಡೀಬೇಕಿತ್ತು ಜನರ ಹಿತದೃಷ್ಟಿ ಇಟ್ಕೊಂಡು ಕ್ಷೇತ್ರದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಮಾರಕವಾಗಿದೆ ನಮ್ಮ ರಾಜ್ಯ ಮತ್ತು ದೇಶಕ್ಕೆ ಅಂತ ಒಂದು ಪಕ್ಷಕ್ಕೆ ಅವ್ರು ಸೇರಿರೋದು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಮತ್ತು ವಿರೋಧಿಸ್ತೀವಿ ಚನ್ನಪಟ್ಟಣದಲ್ಲಿ ಮೈತ್ರಿ ಗಣತಂತ್ರ ಏನು ಅಂತ ಸಿಪಿ ಯೋಗಿಸ್ತೀರಾ ಖಂಡಿತ ಜನಪರವಾಗಿರುವಂಥದ್ದು ಎನ್ ಡಿ ಎ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದಾಗಿ ಒಂದು ದೊಡ್ಡ ಶಕ್ತಿಯಾಗಿ ಜನರ ಆಶೀರ್ವಾದವನ್ನು ಪಟ್ಟು ಪಡೆದು ಏನು ಜನ ವಿರೋಧಿ ಆಗಿರುವಂತಹ ಕಾಂಗ್ರೆಸ್ ತಿರಸ್ಕಾರ ಮಾಡಬೇಕು ಅಂತ ಜನರ ನ್ಯಾಯಾಲಯದ ಮುಂದೆ ಹೋಗ್ತಾ ಇದ್ದೀವಿ ಇದು ಅಶ್ವಥ್ ಅವರ ಮಾತುಗಳು ಕ್ಯಾಮ್ರಾಮನ್ ಮುನಿರಾಜ್ ಬೆಂಗಳೂರು ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬಿರೋ ಇಂದ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಕೇಶ್ ಬಿಜೆಪಿ ಈಗ ಒಂದ್ ರೀತಿಯಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೀಯಾ ಅಂತ ಒಂದು ಕಡೆಗೆ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರೋದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಕಳೆದ ಬಾರಿ ಪಡೆದಂತ ಮತಗಳನ್ನ ಪಡೆದುಕೊಳ್ಳೋದ್ರಲ್ಲಿ ಇಲ್ಲದೆ ಇದ್ರೆ ಬಿಜೆಪಿ ಈ ಕಪ್ಪು ಚುಕ್ಕೆನ ಹೊತ್ಕೊಳ್ಬೇಕಾಗತ್ತೆ ನೀವು ಜೊತೆ ನಮ್ಮ ಜೊತೆ ಕೆಲಸ ಮಾಡಲಿಲ್ಲ ಅನ್ನುವಂಥ ಟೀಕೆಗೆ ಗುರಿ ಆಗ್ಬೇಕಾಗತ್ತೆ ಅಲ್ವಾ ಖಂಡಿತ ಹೌದು ಯಾಕಂದ್ರೆ ಬಿಜೆಪಿ ಅಂತ ದೊಡ್ಡ ನೆಲೆಯನ್ನ ಇಡೀ ಜಿಲ್ಲೆಯಲ್ಲಿ ಹೊಂದಿಲ್ಲ ಆದ್ರೆ ಕೂಡ ಕಳೆದ ಬಾರಿ ಯೋಗೇಶ್ವರ್ ಕೊಟ್ಟಂತ ಫೈಟ್ ಸಹಜವಾಗಿ ಅದು ಕೇವಲ ಬಿಜೆಪಿ ಅಂತಲ್ಲ ಯೋಗೇಶ್ವರ್ ಅವರಿಗೆ ಆ ಕ್ಷೇತ್ರದಲ್ಲಿರುವಂತಹ ವೈಯಕ್ತಿಕ ಇಮೇಜ್ ಕೂಡ ಕಾರಣ ಅನ್ನುವಂಥ ಲೆಕ್ಕಾಚಾರ ಕೂಡ ನಡೆದಿತ್ತು ಆದ್ರೆ ಈ ಬಾರಿಯ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿ ಯೋಗೇಶ್ವರ್ ಆಗಿದ್ರೆ ಲೆಕ್ಕಾಚಾರ ಬೇರೆ ಇರ್ತಾ ಇತ್ತು ಕಡೆಗಳಿಗೆಯಲ್ಲಿ ಯೋಗೇಶ್ವರ್ ಅವರು ಪಕ್ಷ ಬದಲಾಯಿಸಿದ್ರಿಂದ ಮತ್ತು ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಆಗಿರೋದ್ರಿಂದ ಸಹಜವಾದ ಸವಾಲು ಇರುವಂತದ್ದು ಬಿಜೆಪಿ ಪಾಲಿಗೆ ಯಾಕಂದ್ರೆ ಮೈತ್ರಿಯಲ್ಲಿ ತಮ್ಮ ಕೊಡುಗೆ ಏನು ಅನ್ನೋದು ಕೂಡ ಪ್ರಮುಖವಾಗುತ್ತೆ ಯಾಕಂದ್ರೆ ಜೆಡಿಎಸ್ನ ನ ಸ್ಟ್ರಾಂಗ್ ಬೇಸ್ ಇರ್ಬೋದು ಆದರೆ ಜೆಡಿಎಸ್ ಪ್ಲಸ್ ಬಿಜೆಪಿ ಎರಡೂ ಸೇರಿದಾಗ ಮೈತ್ರಿಯ ಮತವಾಗಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಲ್ಲ ಅಂದ್ರೆ ಅದು ಬೇರೆ ಸಂದೇಶವನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಹಾಗೆ ಒಂದು ರೀತಿಯ ಒತ್ತಡಕ್ಕೆ ಬಿಜೆಪಿ ಒಳಗಾದಂತೆ ಕಾಣಿಸಿದ ಕ್ಷೇತ್ರ ಮಟ್ಟಿಗೆ ಹಾಗಾಗಿ ಅವೆಲ್ಲವನ್ನು ಸರಿಪಡಿಸಬೇಕಾದ್ರೆ ಬಹುಶಃ ರಾಜ್ಯ ನಾಯಕರಿಂದ ಹಿಡಿದು ಸ್ಥಳೀಯ ನಾಯಕರು ಕೂಡ ಹೆಚ್ಚಿನ ಸಮಯವನ್ನು ಕೊಡುವ ಮೂಲಕವಾಗಿ ಅಥವಾ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವ ಮೂಲಕವಾಗಿ ಮೈತ್ರಿ ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ ಪಕ್ಷದ ನೆಲೆಯನ್ನು ಭದ್ರ ಮಾಡಿಕೊಂಡಿದ್ದೀವಿ ಅನ್ನುವಂತ ಸಮಾಧಾನ ಪಟ್ಕೊಳ್ಬೇಕಾದ್ರೆ ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಪೂರಕವಾದ ವಾತಾವರಣ ಮಾಡಲು ಬಿಜೆಪಿ ನಾಯಕರ ಪಾತ್ರ ಕೂಡ ದೊಡ್ಡ ಮಟ್ಟಕ್ಕೆ ಇರಲೇಬೇಕಾಗುವಂತ ಅನಿವಾರ್ಯತೆ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ ಅರುಣ್ ಓಕೆ ಹಾಗೆ ಸಂಪರ್ಕದಲ್ಲಿ ಸುಖೇಶ್ ವಾಪಸ್ ನಿಮ್ಮ ಹತ್ರ ಬರ್ತೀನಿ